ಮನೆಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಮಹಾಶಿವರಾತ್ರಿ ಪ್ರಯುಕ್ತ ಇಳಕಲ್ ನಗರದ ಮಾರ್ಕಂಡೇಶ್ವರ ದೇವಸ್ಥಾನ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿತ್ತು. ಹುನಗುಂದ ಮತಕ್ಷೇತ್ರದ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವನ ದರ್ಶನ ಪಡೆದರು. ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿರುವ ಮಾರ್ಕಂಡೇಶ್ವರ ದೇವಸ್ಥಾನ ಶಿವರಾತ್ರಿಯ ನಿಮಿತ್ತ ಇಳಕಲ್ ನಗರದ ಮಾರ್ಕಂಡೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ ಹುನಗುಂದ ಮತಕ್ಷೇತ್ರದ ಶಾಸಕ ದೊಡ್ಡನಗೌಡ ಜಿ ಪಾಟೀಲ್ ಅವರು ಮಾರ್ಕಂಡೇಶ್ವರನ ದರ್ಶನ ಪಡೆದುಕೊಂಡರು. ಪ್ರಮುಖರಾದ ಲಕ್ಷ್ಮಣ್ ಗುರಂ, ವಿಠಲ್ ಜಕ್ಕ, ಪದ್ಮಸಾಲಿ ಸಮಾಜದ ಗುರು ಹಿರಿಯರು, ಯುವಕರು ಪಾಲ್ಗೊಂಡಿದ್ದರು. ಮಹಾಶಿವರಾತ್ರಿಯ ದಿನದಂದು ಶಿವನಿಗೆ ಇಷ್ಟವಾದ ಹೂವು ಹಳದಿ ಬಣ್ಣದ ಬೆಟ್ಟಾವರೆ ಹೂವು. ಬೆಳಗಾವಿಯ ಗುಟ್ಟಗಾಡು ಪ್ರದೇಶದಲ್ಲಿ ದೊರೆಯುತ್ತದೆ. ಈ ಹೂವಿಗೆ ಶಿವರಾತ್ರಿಯ ದಿನದಂದು ಬಹಳ ಬೇಡಿಕೆ. ಈ ಹೂವಿನ ಬಗ್ಗೆ ತಿಳಿಯೋಣ ಬನ್ನಿ. ಗ್ರಾಮೀಣ ಪ್ರದೇಶದ ವ್ಯಾಪ್ತಿಯಲ್ಲಿ ಮಹಾಶಿವರಾತ್ರಿಯ ದಿನದಂದು ಬೆಳಗಾವಿ ಜಿಲ್ಲೆಯ ಗುಡ್ಡಗಾಡು ಪ್ರದೇಶಗಳಲ್ಲಿ ವಿಶೇಷವಾಗಿ ದೊರೆಯುವ ಅರಿಶಿನ, ಬೂರುಗದ ಇಪ್ಪಿ ಹೂವುಗಳನ್ನು ತಂದು ಶಿವರಾತ್ರಿಯಂದು ಶಿವಲಿಂಗಕ್ಕೆ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಮನೆಗಳಲ್ಲಿನ ದೇವರುಗಳಿಗೆ ಮನೆ ಬಾಗಿಲಿನ ಹೊಸ್ತಿಲುಗಳಿಗೆ ಶಿವರಾತ್ರಿಯಂದು ವಿಶೇಷವಾಗಿ ಈ ಹೂವುಗಳನ್ನ ಏರಿಸುವುದು ಗ್ರಾಮೀಣ ಪ್ರದೇಶಗಳಲ್ಲಿನ ವಿಶೇಷವಾದ ಆಚರಣೆಯಾಗಿದೆ. ಕಾಲದಿಂದಲೂ ಹಿರಿಯರು ವಿಶೇಷವಾಗಿ ಶಿವರಾತ್ರಿಯಂದು ಶಿವಲಿಂಗಕ್ಕೆ ಪೂಜೆ ಕೈಯುವ ಸಮಯದಲ್ಲಿ ವರ್ಷಕ್ಕೆ ಒಂದು ಬಾರಿ ಶಿವರಾತ್ರಿಯಂದು ಈ ಅರಿಶಿನ, ಬೂರುಗದ ಹೂವುಗಳನ್ನು ಅರ್ಪಿಸುತ್ತಿದ್ದರು. ಅಂದಿನಿಂದಲೂ ಇಂದಿನವರೆಗೂ ಈ ವಿಶೇಷ ವಾಡಿಕೆ ಪ್ರಚಲಿತದಲ್ಲಿದೆ. ಹೂವು ದೊರೆಯುವ ಸ್ಥಳ ಸುತಗಟ್ಟಿ, ಬಂಟಮೂರಿ ಗ್ರಾಮಗಳು ಸೇರಿದಂತೆ ಸಹ್ಯಾದ್ರಿ ಘಟ್ಟ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಶಿವರಾತ್ರಿಯಂದು ಶಿವನಿಗೆ ವಿಶೇಷ ಪೂಜೆ ಸಲ್ಲಿಸಲು ಹಳದಿ ಬಣ್ಣದ ಅರಿಶಿನ ಬೂರುಗದ ಹೂವುಗಳು ಗುಡ್ಡದ ಪ್ರದೇಶಗಳಲ್ಲಿ ದೊರೆಯುತ್ತವೆ. ಈ ಹೂವು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ವಿಶೇಷವಾಗಿ ವರ್ಷಕ್ಕೊಂದು ಬಾರಿ ಶಿವರಾತ್ರಿಯ ಸಮಯದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಹೂವು ಬಿಡುತ್ತದೆ. ಸುಮಾರು ಉಷ್ಣ ವಲಯಗಳಲ್ಲಿ ಉತ್ತರ ಕರ್ನಾಟಕ ಹಾಗೂ ಸಹ್ಯಾದ್ರಿಯ ಘಟ್ಟಗಳಲ್ಲಿ ಕುರುಚಲು ಕಾಡು ದೇವಸ್ಥಾನಗಳ ಮುಂಭಾಗದಲ್ಲಿ ಹೆಚ್ಚಾಗಿ ಈ ಗಿಡ ದೊರೆಯುತ್ತದೆ. ಸುಮಾರು 20-30 ಅಡಿಗಳಷ್ಟು ಎತ್ತರವಾಗಿ ಬೆಳೆಯುವ ಈ ಗಿಡದ ಕಟ್ಟಿಗೆ ತುಂಬಾ ಮೃದುವಾಗಿರುತ್ತದೆ. ಕೆಲವೆಡೆ ಗಿರಿ ಮಲ್ಲಿಕಾ ಎಂದು ಪ್ರಸಿದ್ಧವಾಗಿದೆ. ಶಿವರಾತ್ರಿಗೆ ಈ ಹೂವಿಗೆ ಹೆಚ್ಚಿನ ಬೇಡಿಕೆ ಇದೆ. ಗುಡ್ಡುಗಾಡುಗಳಲ್ಲಿ ದೊರೆಯುವ ಈ ಹೂವು ಶಿವರಾತ್ರಿಯ ಮೊದಲ ದಿನ ಬೆಳಗಾವಿ, ಹುಬ್ಬಳ್ಳಿ, ಕೊಲ್ಲಾಪುರ, ಸಾಂಗ್ಲಿ, ಆಜರ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಮಾರಾಟಕ್ಕೆ ತರಲಾಗುತ್ತದೆ. ಈ ಹೂವಿಗೆ 5 ರೂಪಾಯಿ ಬೆಲೆಯಂತೆ ಮಾರಾಟವಾಗುವ ಈ ಹೂವು ಶಿವರಾತ್ರಿಯಂದು ದೊರೆಯುವುದು ಅಪರೂಪ. ಕಳೆದ 10 ವರ್ಷಗಳ ಹಿಂದೆ ಈ ಹೂವು ತುಂಬಾ ಸರಾಗವಾಗಿ ದೊರೆಯುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಬೇಡಿಕೆಯ ಹೂವು ಇದಾಗಿದೆ. ಸಾಂಪ್ರದಾಯಿಕವಾಗಿ ಕೆಮ್ಮು, ಅತಿಸಾರ, ಗಂಟಲು ಬೇನೆ ಚಿಕಿತ್ಸೆಗಾಗಿ ಕೂಡ ಈ ಗಿಡದ ಎಲೆ ಮತ್ತು ಗಿಡದ ಕವಚವನ್ನ ಉಪಯೋಗಿಸುತ್ತಾರೆ. ಬೆಳಗಾವಿ ಜಿಲ್ಲೆಯ ಕೆಲ ಹಳ್ಳಿಗಳಲ್ಲಿ ಶಿವರಾತ್ರಿ ಸಂದರ್ಭದಲ್ಲಿ ಹೆಚ್ಚು ಆಕರ್ಷಕವಾಗಿರುವ ಇಪ್ಪಿ ಹೂವು ಹಳದಿ ಬಣ್ಣದಿಂದ ಆಕರ್ಷಿಸುತ್ತದೆ. ಮೃದು ಹಾಗೂ ಸುಂದರವಾಗಿ ಆಕರ್ಷಿಸುವ ಈ ಹೂವುಗಳನ್ನ ಬಿದಿರಿನ ಬುಟ್ಟಿಗಳಲ್ಲಿ ಮಾರಾಟಕ್ಕೆ ತರುತ್ತಾರೆ. ಇಂತಹ ವಿಶಿಷ್ಟವಾದ ಹೂವಿನಿಂದ ಶಿವಲಿಂಗವನ್ನು ಪೂಜಿಸುವ ಗ್ರಾಮೀಣ ಪ್ರದೇಶದ ಜನರು ಇಂದಿಗೂ ಇಂತಹ ಹೂವುಗಳು ಸಿಗುತ್ತಿರುವುದು ವಿಶೇಷ. ಇಂತಹ ವಿಶಿಷ್ಟ ಪ್ರಭೇದದ ಹೂವಿನ ಗಿಡಗಳನ್ನು ರಕ್ಷಿಸಬೇಕಾಗಿದೆ ಎನ್ನುತ್ತಾರೆ ಗ್ರಾಮೀಣ ವಲಯದ ರೈತರು. ನಮ್ಮ ಪೂರ್ವಜರು ಹಲವು ವಿಶಿಷ್ಟತೆಗಳಿಂದ ಕೂಡಿದ ಅತ್ಯುಪಯುಕ್ತವಾದ ಅರಿಶಿನ ಬೂರುಗದ ಗಿಡಗಳನ್ನು ರಕ್ಷಿಸಿ ಬೆಳೆಸಬೇಕಾದ ಅಗತ್ಯತೆ ಇದೆ. ಸುರಪುರ ತಾಲೂಕಿನ ಸುಕ್ಷೇತ್ರ ನಗನೂರು ಗ್ರಾಮದಲ್ಲಿ ಶ್ರೀದೇವಿ ಮಹಾತ್ಮೆ ಅರ್ಥಾತ್ ಶುಂಭ ನಿಶುಂಭರ ವಧೆ ಎಂಬ ಸುಂದರ ಬಯಲಾಟವನ್ನು ಆಯೋಜಿಸಲಾಗಿತ್ತು. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಸುಕ್ಷೇತ್ರ ನಾಗನೂರು ಗ್ರಾಮದಲ್ಲಿ ಶ್ರೀದೇವಿಯ ಜಾತ್ರೆ ಮಹೋತ್ಸವದ ಅಂಗವಾಗಿ ಶ್ರೀದೇವಿ ಮಹಾತ್ಮೆ ಅರ್ಥಾತ್ ಶುಂಭ ನಿಶುಂಭರ ವಧೆ ಎಂಬ ಸುಂದರ ಬಯಲಾಟವನ್ನ ಆಯೋಜಿಸಲಾಗಿತ್ತು. ಈಗಾಗಲೇ ನಶಿಸಿ ಹೋಗುತ್ತಿರುವ ಜಾನಪದ ಕಲೆಗಳಲ್ಲಿ ಬಯಲಾಟ ಕೂಡ ಒಂದಾಗಿದ್ದು, ಇಂತಹ ಜಾನಪದ ಕಲೆ ನಶಿಸಿ ಹೋಗಬಾರದೆಂಬುವ ಉದ್ದೇಶದಿಂದ ನಾಗನೂರು ಗ್ರಾಮದ ಅನೇಕ ಜನ ಕಲಾವಿದರು ಈ ಒಂದು ಶ್ರೀದೇವಿ ಮಹಾತ್ಮೆ ಅರ್ಥಾತ್ ಶುಂಭ ನಿಶುಂಭರ ವಧೆ ಎಂಬ ಬಯಲಾಟವನ್ನ ಆಯೋಜಿಸಲಾಗಿತ್ತು. Thank you.
कार्यक्रम परम पूज्य श्री सूगूरेश्वर शिवाचार्यरु नगनूरु हागू श्रीखंडप्प ताता नगनूरु मत्तु श्री दोड्डप्प ताता नगनूरु शंकरन्ना वनक्कीहाळ माजी जिला पंचायत अध्यक्षरु नगनूरु गुरप्पगौड पोलीस पाटील ग्रामद हिरिय मुखंडरु शिवराज बुदूर कांग्रेस मुखंडरु हळ्ळेप्प हवलदार माजी ग्राम पंचायती अध्यक्षरु हागू नगनूरु ग्रामद गुरु हिरियरु कार्यक्रमदल्लि भागियागिद्दरु ನಿಪ್ಪಾನಿಯಿಂದ ಕೇವಲ 40 ಕಿಲೋಮೀಟರ್ ದೂರದಲ್ಲಿರುವ ಶಿರೋಳ್ ತಾಲೂಕಿನ ಜೈನ ತೀರ್ಥಕ್ಷೇತ್ರ ನಾಂದಿನಿ ವೃಷಭಚಲದ ಮೇಲಿರುವ 31 ಅಡಿಗಳ ಎತ್ತರದ ಭಗವಾನ್ ಆದಿನಾಥರ ಮೂರ್ತಿಗೆ ಶಿವರಾತ್ರಿ ಪ್ರಯುಕ್ತ ಮಹಾಮಜ್ಜನ ನಡೆಯಿತು ಜೈನ ತೀರ್ಥಕ್ಷೇತ್ರ ನಾಂದಿನಿಯಲ್ಲಿ 31 ಅಡಿ ಭಗವಾನ್ ಆದಿನಾಥನಿಗೆ ಮಹಾಮಜ್ಜನ 10,000 ಕ್ಕೂ ಅಧಿಕ ಜಿನ ಭಕ್ತರ ಉಪಸ್ಥಿತಿ ನಿಪ್ಪಾನಿಯಿಂದ ಕೇವಲ 40 ಕಿಲೋಮೀಟರ್ ಅಂತರದಲ್ಲಿರುವ ಶಿರೋಳ್ ತಾಲೂಕಿನ ಜೈನ ತೀರ್ಥಕ್ಷೇತ್ರ ನಾಂದಿನಿ ವೃಷಭಚಲದ ಮೇಲಿರುವ 31 ಅಡಿಗಳ ಎತ್ತರದ ಭಗವಾನ್ ಆದಿನಾಥರ ಮೂರ್ತಿಗೆ ಶಿವರಾತ್ರಿ ಪ್ರಯುಕ್ತ ಮಹಾಮಜ್ಜನ ನಡೆಯಿತು 1300 ವರ್ಷಗಳ ಜಿನ ಸಂಸ್ಕೃತಿ ಹೊಂದಿರುವ ಭಟ್ಟಾರಕ ಪೀಠಸ್ಥಾನ ನಾಂದಿನಿ ಮಠಕ್ಕೆ 5000 ವರ್ಷಗಳ ಇತಿಹಾಸವಿದೆ ಇಂತಹ ಪುರಾತನ ಮಠದಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಎಂದು ಭಗವಾನ್ ಆದಿನಾಥ ತೀರ್ಥಂಕರರಿಗೆ ಮಹಾಮಸ್ತಕಾಭಿಷೇಕ ನಡೆಯುತ್ತದೆ ನಾಂದಿನಿ ಜೈಸಿಂಗ್ಪುರ್ ರಸ್ತೆಯಲ್ಲಿರುವ ವೃಷಭಚಲದಲ್ಲಿ ಮಂಗಳವಾರ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಆದಿನಾಥ ತೀರ್ಥಂಕರರಿಗೆ ಮಸ್ತಕಾಭಿಷೇಕ ನಡೆಯಿತು ಬೆಳಗ್ಗೆ ಪರಮಪೂಜ್ಯ ಜಿನಸೇನ ಭಟ್ಟಾರಕ ಪಟ್ಟಾಚಾರ್ಯರ ವಾರ್ಷಿಕ ಪಟ್ಟಾಭಿಷೇಕ ಕಾರ್ಯಕ್ರಮ ನಡೆಯಿತು ಬೆಳಗ್ಗೆ ಮಂಗಲ ನಿನಾದ ಧ್ವಜಾರೋಹಣ ಪಂಚಾಮೃತ ಅಭಿಷೇಕ ಮಹಾ ಆರತಿ ಮಂತ್ರ ಆಹಾರ ವಿಧಿ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ತದನಂತರ ಜಿನಸೇನ ಭಟ್ಟಾರಕ ಪಟ್ಟಾಚಾರ್ಯರ ಪಟ್ಟಾಭಿಷೇಕ ಕಾರ್ಯಕ್ರಮ ಪಲ್ಲಕ್ಕಿ ಉತ್ಸವ ನಡೆಯಿತು ಮಧ್ಯಾಹ್ನ ಸನ್ಮಾನ ಕಾರ್ಯಕ್ರಮ ಜರುಗಿತು ಸೂರ್ಯಾಸ್ತದ ಸಮಯದಲ್ಲಿ ಭಗವಾನ್ ಆದಿನಾಥ ತೀರ್ಥಂಕರರಿಗೆ ಜಲ ಗಂಧ ಎಳೆನೀರು ಮೊಸರು ತುಪ್ಪ ಅರಿಶಿನ ಶ್ರೀಗಂಧ ಸೇರಿ ವಿಧವಿಧದ ದ್ರವ್ಯಗಳಲ್ಲಿ 31 ಅಡಿ ಎತ್ತರದ ಏಕಶಿಲೆ ಆದಿನಾಥನಿಗೆ ಮಹಾಮಜ್ಜನ ಜಿನ ಭಕ್ತರ ಕಣ್ಣಿಗೆ ಹಬ್ಬವನ್ನುಂಟು ಮಾಡಿತು ಅಹಿಂಸಾ ಪರಮೋ ಧರ್ಮ ಬೋಲೋ ಆದಿನಾಥ ತೀರ್ಥಂಕರರಿಗೆ ಜೈ ಜೈನ ಧರ್ಮಕ್ಕೆ ಜೈ ಎಂಬ ಜಯ ಘೋಷದೊಂದಿಗೆ ನಮೋಕಾರ ಮಂತ್ರ ನುಡಿದ ಜಿನ ಭಕ್ತರು 2 ಗಂಟೆಗಳ ಕಾಲ ಭಗವಂತನಿಗೆ ನಡೆದ ಮಸ್ತಕಾಭಿಷೇಕದ ದೃಶ್ಯಗಳನ್ನು ಕಣ್ತುಂಬಿಕೊಂಡು ಧನ್ಯರಾದರು ಹಾಗಾದರೆ ಬನ್ನಿ ವೀಕ್ಷಕರೇ ಸತ್ಯ ಅಹಿಂಸೆ ದಯೆ ಪರೋಪಕಾರ ಸಾರುವ ಜೈನ ಧರ್ಮದಲ್ಲಿ ಅತ್ಯಂತ ಶುಭ ಕಾರ್ಯ ಧರ್ಮ ತತ್ವ ಪೂಜೆಯ ಅಲಂಕಾರದ ಹಬ್ಬ ಮಹಾಮಜ್ಜನದ ಹೃದಯಸ್ಪರ್ಶಿ ದೃಶ್ಯಗಳನ್ನು ಸತ್ಯಂ ಟಿವಿಯಲ್ಲಿ ನೋಡೋಣ ಬನ್ನಿ ಶ್ರೀ ಕ್ಷೇತ್ರ ನಾಂದಿನಿಯಲ್ಲಿ ನಡೆದ ಮಹಾಮಜ್ಜನ ಕಾರ್ಯಕ್ರಮಕ್ಕೆ ಸಚಿವ ರಾಜೇಂದ್ರ ಪಾಟೀಲ್ ಯಡ್ರಾವ್ಕರ್ ಮಾಜಿ ಸಚಿವ ಕಲ್ಲಪ್ಪನ ಅವಾಡೆ ಪಂಚಗಂಗಾ ಕಾರ್ಖಾನೆಯ ಅಧ್ಯಕ್ಷ ಪಿಎಂ ಪಾಟೀಲ್ ಸ್ವಾಭಿಮಾನಿ ರೈತ ಸಂಘದ ರಾಜು ಶೆಟ್ಟಿ ಸೇರಿದಂತೆ ಕೊಲ್ಲಾಪುರ ಬೆಳಗಾವಿ ವಿಜಯಪುರ ಜಿಲ್ಲೆಯ 10,000 ಕ್ಕೂ ಅಧಿಕ ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ತಹಶೀಲ್ದಾರರ ಕಾರ್ಯಾಲಯದಲ್ಲಿ ದಲಿತ ವಚನಕಾರರ ಜಯಂತಿಯನ್ನು ಆಚರಿಸಲಾಯಿತು ಉಪಸ್ಥಿತ ಗಣ್ಯರು ವಚನಕಾರರ ಫೋಟೋಗಳಿಗೆ ಪೂಜೆ ಸಲ್ಲಿಸಿ ನಮಿಸಿದರು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ದಲಿತ ವಚನಕಾರರಾದ ಶ್ರೀ ಶಿವಶರಣ ಮಾದಾರ ಚನ್ನಯ್ಯ ಮತ್ತು ಶ್ರೀ ಶಿವಶರಣ ಸಮಗಾರ ಹರಳಯ್ಯ ಹಾಗೂ ಡೋಹರ ಕಕ್ಕಯ್ಯ ಮತ್ತು ಮಾದರ ಧೂಳಯ್ಯ ಸೇರಿದಂತೆ ಉರಿಲಿಂಗ ಪೆದ್ದಿ ಶರಣರ ಜಯಂತಿಯನ್ನ ಆಚರಿಸಲಾಯಿತು ಇಂಬು ಇಲ್ಲದೆ ತುಂಬಿ ತುರುಕುವ ಶಂಭೋ ಶಂಕನಾಡದ ತಾಯಿಯೇ ಮಂಗಳಾರತಿ ಬೆಳಗಿರೆ ಸಂಭ್ರಮದಿಂದ ಕುಂಗಿನಿ ಪತಿ ಓಳಿದೆ ಮೂರು ರೂಪವ ತಾಳಿದಿ ಭಾರತಿಗಾಗಿ ಗಿರಸೂರರ ಪಲ್ಲಿಗೆ ತಾಳಿಕೋಟೆ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಮಹನೀಯರ ಫೋಟೋಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಜಯಂತಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಉಪಸ್ಥಿತ ಅಧಿಕಾರಿಗಳು ಮತ್ತು ಸಮಾಜ ಬಾಂಧವರು ಶರಣರಿಗೆ ಪೂಜೆ ಸಲ್ಲಿಸಿ ನಮಿಸಿದರು ತಿಪ್ಟೂರು ನಗರದ ಶ್ರೀ
ಕಲ್ಮೇಶ್ವರ ಸ್ವಾಮಿ ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ ಭಕ್ತರಿಗಾಗಿ ಮಹಾಶಿವರಾತ್ರಿ ಪ್ರಯುಕ್ತ 108 ಲಿಂಗಗಳನ್ನು ಪ್ರತಿಷ್ಠಾಪಿಸಿ ಪುಷ್ಪ ಬಿಲ್ವಾರ್ಚನೆಗೆ ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ತಿಪ್ಪಟೂರು ನಗರದ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ ಮಹಾಶಿವರಾತ್ರಿ ಅಂಗವಾಗಿ ಭಕ್ತರಿಗಾಗಿ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ 108 ಲಿಂಗಗಳನ್ನು ಪ್ರತಿಷ್ಠಾಪಿಸಿ ಪ್ರದಕ್ಷಿಣೆ ಮತ್ತು ಪುಷ್ಪ ಬಿಲ್ವಾರ್ಚನೆಗೆ ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ದೇವಸ್ಥಾನದಲ್ಲಿರುವ ಕಲ್ಲೇಶ್ವರ ಸ್ವಾಮಿ, ಗಂಗಾಧರೇಶ್ವರ ಸ್ವಾಮಿ, ಸೋಮೇಶ್ವರ ಸ್ವಾಮಿ ಅವರಿಗೆ ವಿಶೇಷ ಪೂಜೆ, ಹೂವಿನ ಅಲಂಕಾರ ಮತ್ತು ಮತ್ತಿತರ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಸಂಜೆ ಆರ್ಕೆಸ್ಟ್ರಾ ತಂಡದಿಂದ ಭಕ್ತಿ ಗೀತೆಗಳ ಗಾಯನ ನಡೆಯಿತು. ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಕಲ್ಲೇಶ್ವರ ಸ್ವಾಮಿ ಸೇವಾ ಸಮಿತಿಯ ವತಿಯಿಂದ ಲೋಕೇಶ್ವರ್ ಮಾತನಾಡಿ, ಪ್ರತಿ ವರ್ಷದಂತೆ ಮಹಾಶಿವರಾತ್ರಿಯಂದು ಕಲ್ಲೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿಸಿಕೊಂಡು ಬರಲಾಗುತ್ತಿದೆ. ಕಳೆದೆರಡು ವರ್ಷ ಕೊರೋನಾ ಮಹಾಮಾರಿಯಿಂದಾಗಿ ಸರಳವಾಗಿ ಆಚರಿಸುತ್ತಿದ್ದೆವು. ಈ ವರ್ಷ ವಿಶೇಷವಾಗಿ 108 ಲಿಂಗಗಳನ್ನು ಪ್ರತಿಷ್ಠಾಪಿಸಿ ಭಕ್ತರಿಗೆ ಪ್ರಾರ್ಥನೆಗೆ ಅವಕಾಶ ಕಲ್ಪಿಸಲಾಗಿದೆ. ಜಾಗರಣೆ ಪ್ರಯುಕ್ತ ವಿಶೇಷ ಜಾನಪದ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ವಿವೇಕಾನಂದ ವೃತ್ತದಲ್ಲಿ ಸ್ವಾಮಿ ವಿವೇಕಾನಂದ ಯುವಶಕ್ತಿ ಸಂಘದ ಪ್ರಥಮ ವಾರ್ಷಿಕೋತ್ಸವ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮ ಜರುಗಿತು. ಸೋಮವಾರದಂದು ಇಂಡಿ ಪಟ್ಟಣದ ವಿವೇಕಾನಂದ ವೃತ್ತದಲ್ಲಿ ಸ್ವಾಮಿ ವಿವೇಕಾನಂದ ಯುವಶಕ್ತಿ ಸಂಘದ ಪ್ರಥಮ ವಾರ್ಷಿಕೋತ್ಸವ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮದಲ್ಲಿ ಬಾಲವಾಗ್ಮಿ ಕುಮಾರಿ ಹಾರಿಕಾ ಮಂಜುನಾಥ್ ಪಾಲ್ಗೊಂಡು ಮಾತನಾಡುತ್ತಿದ್ದರು. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರು ಆಗಮಿಸಿದ್ದು ಅವರೆಲ್ಲ ತಮ್ಮ ಮಕ್ಕಳಿಗೆ ಜೀಜಾಬಾಯಿ ಶಿವಾಜಿ ಮಹಾರಾಜರಿಗೆ ನೀಡಿದ ಧರ್ಮ ಸಂಸ್ಕಾರವನ್ನ ನೀಡುತ್ತಾರೆ. ಹೀಗಾಗಿ ಇಂಡಿ ಪಟ್ಟಣ ಹಿಂದೂ ಭದ್ರಕೋಟೆಯಾಗಲಿದೆ. ಪ್ರತಿ ಪಾಲಕರು ತಮ್ಮ ಮಕ್ಕಳಿಗೆ ಶಿವಾಜಿ ಮಹಾರಾಜರ ಬದುಕು, ಅವರ ಜೀವನ ಚರಿತ್ರೆಯನ್ನು ತಿಳಿಸಿಕೊಡುವ ಕೆಲಸ ಮಾಡಬೇಕು. ಜಗತ್ತಿಗೆ ನಾಗರಿಕತೆ ನೀಡಿದ ಧರ್ಮ ಹಿಂದೂ ಧರ್ಮ ಎನ್ನುವುದನ್ನು ಯಾರೂ ಕೂಡ ಮರೆಯಬಾರದು ಎಂದು ಹೇಳಿದ್ರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಡಾಕ್ಟರ್ ಸಾರ್ವಭೌಮ ಬಗಲಿ, ಮಾಜಿ ಸೈನಿಕ ರಾಮಪ್ಪ, ಬಿಜೆಪಿ ಜಿಲ್ಲಾ ಮುಖಂಡ ದಯಾಸಾಗರ್ ಪಾಟೀಲ್ ಸೇರಿದಂತೆ ಸ್ವಾಮಿ ವಿವೇಕಾನಂದ ಯುವಶಕ್ತಿ ಸಂಘದ ತಾಲೂಕು ಅಧ್ಯಕ್ಷ ರಾಜ್ಗುರು, ಕಾರ್ಯದರ್ಶಿ ಶಂಕರ್ ಸಿಂಗ್ ಹಲ್ವಾಯಿ ವೇದಿಕೆಯಲ್ಲಿದ್ದರು. ಸಂಘದ ಉಪಾಧ್ಯಕ್ಷ ಪ್ರತೀಕ್ ಬೇವನೂರ್, ಸ್ವರೂಪ್ ಶಿಂದೆ, ಶಿವಲಿಂಗಪ್ಪ ಶಂಡಿಗಿ, ಸಿದ್ರಾಯ್ ಗೋರ್ನಾಳ್, ಪ್ರತೀಕ್ ಬಿರಾದಾರ್, ಸಚಿನ್ ಗಿರಣಿ ವಡ್ಡರ್, ಮಲ್ಲಿಕಾರ್ಜುನ್ ಗಳೆ, ಅನಿಲ್ ರಾಠೋಡ್, ಕಿರಣ್ ಮಹೇಂದ್ರಕರ್, ಅಕ್ಷಯ್ ಪಾಟೀಲ್, ಶರಣಬಸಪ್ಪ ವಾಕಿ ಸೇರಿದಂತೆ ಸಂಘದ ಸದಸ್ಯರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಮಗು ಅರ್ಥ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಅರ್ಥ ಮಾಡಿಸಿ ಆದ್ರೂ ಕೈಯೊಂದಾಗ ಭಗವದ್ಗೀತೆ ಪುಸ್ತಕ ಅನ್ನೋದು ಕೊಡಿ. ನಮ್ ಕೈಲಿ ಆಗುವಂತ ಕೆಲಸವನ್ನ ಧರ್ಮ ರಕ್ಷಣೆ ಮಾಡೋಣ. ಬಹಳ ಕೆಲಸ ಮಾಡಬೇಕಾಗಿಲ್ಲ, ನಮ್ ಕೈಲಿ ಆಗುವಂತ ಕೆಲಸ. ನಿಮ್ ಕೈಯಲ್ಲಿ ಹಿಂದೂ ಧರ್ಮದ ಜಾಗೃತಿಗೋಸ್ಕರ ಸಂಘಟನೆಗಳ ಜೊತೆಗೆ ಸೇರ್ಕೊಂಡು ಸಂಘಟನೆಗಳ ಜೊತೆಗೆ ಹಿಂದೂ ಧರ್ಮದ ರಕ್ಷಣೆ ಮಾಡ್ಲಿಕ್ಕಾಗುತ್ತ ಆ ಕೆಲಸವನ್ನ ಮಾಡಿ. ನಿಮ್ ಕೈಲಿ ನೀವು ಹೋದಲ್ಲಿ ವೇದಿಕೆ ಕಾರ್ಯಕ್ರಮವನ್ನ ಆಯೋಜಿಸಿ ಧರ್ಮ ರಕ್ಷಣೆ ಮಾಡ್ಲಿಕ್ಕಾಗುತ್ತ ವೇದಿಕೆ ಕಾರ್ಯಕ್ರಮವನ್ನ ಆಯೋಜಿಸಿ ಆದ್ರೂ ಧರ್ಮ ರಕ್ಷಣೆ ಮಾಡಿ. ನಿಮ್ ಕೈಯಲ್ಲಿ ಮಾತಾಡಿ ಧರ್ಮ ರಕ್ಷಣೆ ಮಾಡ್ಲಿಕ್ಕಾಗುತ್ತಾ ಮಾತಾಡಿ ಧರ್ಮದ ರಕ್ಷಣೆ ಮಾಡಿ. ನಿಮ್ ಕೈಯಲ್ಲಿ ಕನಿಷ್ಠ ಪಕ್ಷ ಬರದು ಜಾಗೃತಿ ಮಾಡ್ಲಿಕ್ಕಾಗುತ್ತ ಇತಿಹಾಸವನ್ನ ಬರೆದು ಹಿಂದೂ ಧರ್ಮದ ಜಾಗೃತಿ ಮಾಡಿ. ನಿಮ್ ಕೈ ಯಾವ್ದಾಗ್ಲಿ ಏನಾದ್ರೂ ಕನಿಷ್ಠ ಪಕ್ಷ ಜೈಕಾರ ಹಾಕ್ಲಿಕ್ಕಾಗುತ್ತ ಹಿಂದೂ ಧರ್ಮದ ಪರ, ದೇಶದ ಪರ ಜೈಕಾರ ಹಾಕಿ ಆದ್ರೂ ಧರ್ಮದ ರಕ್ಷಣೆ ಮಾಡಿ. ನಿಮ್ ಕೈಲಿ ಯಾವ ಕೆಲಸ ಆಗ್ಲಿ ಏನಾದ್ರೂ ಪರವಾಗಿಲ್ಲ ಸ್ವಾಮಿ, ಯಾರು ಜೈಕಾರ ಹಾಕ್ತಾ ಇದಾವ ಅವರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಕೈ ಎತ್ತಿ ಸಾಕು ನೀ ಮಾಡುವಂತ ಜಾಗೃತಿ ಅಷ್ಟೇ. ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.